ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಫ್ರಿಕಾದಲ್ಲಿ ಅತ್ಯಂತ ಪುಟ್ಟ ದೇಶವೊಂದಿದೆ. ಇದರ ವಿಸ್ತೀರ್ಣತೆ ನಮ್ಮ ಹರಿಯಾಣ ರಾಜ್ಯಕ್ಕಿಂತಲೂ ಚಿಕ್ಕದು. ಆದರೆ ಆಯಕಟ್ಟಿನ ಸ್ಥಾನದಲ್ಲಿರುವ ಈ ರಾಷ್ಟ್ರದ ಭೌಗೋಳಿಕ ಮಹತ್ವ ಮಾತ್ರ ದೊಡ್ಡದು. ಹೌದು, ನಾವು ಹೇಳ್ತಾ ಇರೋದು ಜಿಬೌಟಿ ಅನ್ನುವ ಪುಟ್ಟ ರಾಷ್ಟ್ರದ ಬಗ್ಗೆ. ಅಂದಹಾಗೆ ಆಫ್ರಿಕಾದ ಈಶಾನ್ಯಕ್ಕಿರುವ ಈ ರಾಷ್ಟ್ರ ಕೆಂಪು ಸಮುದ್ರದ ತಟದಲ್ಲಿ ನೆಲೆಯೂರಿದೆ. ಇದರ ಜನಸಂಖ್ಯೆ ಕೇವಲ 976,143 ಮಾತ್ರ. ಆಫ್ರಿಕಾ ಖಂಡದ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಇಲ್ಲಿಯ ಜನಸಂಖ್ಯೆ ತೀರಾ ಅಂದರೆ ತೀರಾ ಕಡಿಮೆ. ಇನ್ನು ಇದರ ಭೌಗೋಳಿಕ ವಿಸ್ತೀರ್ಣತೆ ಕೂಡ ಕೇವಲ 23,200 ಸ್ಕ್ವೇರ್ ಕಿಲೋಮೀಟರ್. ಅಷ್ಟಕ್ಕೂ ಈ ದೇಶದಲ್ಲಿ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳಾಗಲಿ, ವ್ಯಾಪಾರ ವಹಿವಾಟುಗಳಾಗಲಿ ಅಥವಾ ಬೃಹತ್ ನೈಸರ್ಗಿಕ ಸಂಪನ್ಮೂಲಗಳಾಗಲಿ ಇಲ್ಲ. ಅಸಲಿಗೆ ಇದು ಆಫ್ರಿಕಾ ಖಂಡದ ಅತ್ಯಂತ ಕಡುಬಡತನ ಹೊಂದಿದ ದೇಶಗಳಲ್ಲೊಂದು. ಹಾಗಾದರೆ ಜಾಗತಿಕವಾಗಿ ಜಿಬೌಟಿ ಹೆಸರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೇಳಿಬರಲು ಕಾರಣವೇನು? ಜಿಬೌಟಿ ಬಗ್ಗೆ ಜಗತ್ತೇಕೆ ಮಾತನಾಡುತ್ತಿದೆ ಎನ್ನುವುದಕ್ಕೆ ಇಲ್ಲಿದೆ ಉತ್ತರ. ಹೌದು, ಜಿಬೌಟಿ ಎನ್ನುವ ಈ ಪುಟ್ಟ ರಾಷ್ಟ್ರದಲ್ಲಿ ಜಗತ್ತಿನ ಸೂಪರ್ ಪವರ್ ಶಕ್ತಿಗಳೆನಿಸಿರುವ ಅಮೆರಿಕ ಹಾಗೂ ಚೀನಾದ ಸೇನಾ ನೆಲೆಗಳಿವೆ. ಇದಕ್ಕಾಗಿ ಈ ಎರಡು ರಾಷ್ಟ್ರಗಳು ಜಿಬೌಟಿಗೆ ಕೋಟಿ ಕೋಟಿ ಡಾಲರ್ಸ್ ಲೆಕ್ಕದಲ್ಲಿ ಹಣ ನೀಡುತ್ತವೆ. ಸ್ನೇಹಿತರು, ನಿಮ್ಗೆ ಗೊತ್ತಿರಲಿ, ಜಿಬೌಟಿ ಅನ್ನೋದು ಅಮೆರಿಕ ಹಾಗೂ ಚೀನಾದ ಶಾಶ್ವತ ಸೇನಾ ನೆಲೆಗಳನ್ನು ಹೊಂದಿರುವ ಜಗತ್ತಿನ ಏಕಮೇವ ರಾಷ್ಟ್ರ. ಅಲ್ಲದೆ ಜಿಬೌಟಿಯಲ್ಲಿ ಸ್ಥಾಪನೆಗೊಂಡಿರುವ ಈ ಎರಡು ಸೇನಾ ನೆಲೆಗಳ ನಡುವಿನ ಅಂತರ ಕೇವಲ 11 ಕಿಲೋಮೀಟರ್. ಅಷ್ಟಕ್ಕೂ ಮಿಲಿಟ್ರಿ ಬೇಸ್ ಸ್ಥಾಪನೆಗೆ ಜಿಬೌಟಿ ದೇಶವೇ ಯಾಕೆ ಬೇಕು? ಅಂಥದ್ದೇನಿದೆ ಈ ರಾಷ್ಟ್ರದಲ್ಲಿ? ಅನ್ಯ ದೇಶಗಳು ಸಹ ತಮ್ಮ ಸೇನಾ ನೆಲೆಗಳನ್ನು ಇಲ್ಲಿ ಸ್ಥಾಪಿಸಲು ಸ್ಪರ್ಧೆಗೆ ಬಿದ್ದಿರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಜಿಬೌಟಿ ರಾಜಧಾನಿಯ ಈ ಮ್ಯಾಪ್ ನೋಡಿದರೆ ನಿಮಗೆ ಒಂದು ಅಂದಾಜು ಸಿಗಬಹುದು. ಇಲ್ಲಿ ನೋಡಿ, ಅಮೆರಿಕಾದ ಸೇನಾ ನೆಲೆ ಇರುವ ಸ್ಥಳ. ನಿಮ್ಗೆ ಗೊತ್ತಿರಲಿ, ಇಡೀ ಆಫ್ರಿಕಾ ಖಂಡದಲ್ಲಿ USA ಅಂದರೆ ಅಮೆರಿಕ ಶಾಶ್ವತ ಸೇನಾ ನೆಲೆ ಹೊಂದಿರುವ ಏಕೈಕ ಸ್ಥಳವಿದು. ಈ ಸೇನಾ ನೆಲೆ ವ್ಯಾಪ್ತಿಯಲ್ಲೇ ಇಟಲಿ ಸಹ ತನ್ನ ಕಿರು ಆರ್ಮಿ ಬೇಸನ್ನು ಸ್ಥಾಪಿಸಿದೆ. ಇಟಲಿಯ ಯೋಧರು ಸಹ ಇಲ್ಲಿ ಆಕ್ಟಿವ್ ಆಗಿದ್ದಾರೆ. ಸ್ನೇಹಿತರೆ, ಈ ಅಮೆರಿಕ ಮಿಲಿಟರಿ ಬೇಸ್ ಪಕ್ಕದಲ್ಲೇ ಫ್ರಾನ್ಸ್ ಸಹ ತನ್ನ ಸೇನಾ ನೆಲೆಯನ್ನು ಹೊಂದಿದೆ. ಇನ್ನು ಪೂರ್ವೋತ್ತರ ಪುಟ್ಟ ರಾಷ್ಟ್ರ ಜಪಾನ್ ಸಹ ಇಲ್ಲಿ ಸೇನಾ ನೆಲೆಯನ್ನು ಸ್ಥಾಪಿಸಿದೆ. ವಿಶೇಷ ಅಂದರೆ ವಿದೇಶಗಳಲ್ಲಿ ಜಪಾನ್ ಹೊಂದಿರುವ ಏಕೈಕ ಸೇನಾ ನೆಲೆ ಇದಾಗಿದೆ. ಇನ್ನು ಜಿಬೌಟಿಯ ಈಶಾನ್ಯ ದಿಕ್ಕಿನಲ್ಲಿ ಕೆಂಪು ಸಮುದ್ರದ ತಟಕ್ಕೆ ಅಂಟಿಕೊಂಡಂತೆ ಫ್ರಾನ್ಸ್ ಸಹ ತನ್ನ ನೌಕಾನೆಲೆಯನ್ನು ಹೊಂದಿದೆ. ಇನ್ನು ಇದರೊಂದಿಗೆ ಜರ್ಮನಿ ಹಾಗೂ ಸ್ಪೇನ್ ರಾಷ್ಟ್ರಗಳು ಸಹ ಇಲ್ಲಿ ತಮ್ಮ ಸೇನಾ ಚಟುವಟಿಕೆಗಳನ್ನು ನಡೆಸ್ತಾ ಇವೆ. ಆದರೆ ಈ ಎರಡು ರಾಷ್ಟ್ರಗಳು ಇಲ್ಲಿ ಸೇನಾ ನೆಲೆಗಳನ್ನು ಹೊಂದಿಲ್ಲವಾದರೂ ಸೈನಿಕರು ಮಾತ್ರ ಇಲ್ಲಿಯ ಹೋಟೆಲ್ ರೆಸಾರ್ಟ್ಗಳಲ್ಲಿ ಸದಾ ಕಂಡು ಬರ್ತಾರೆ. ಕೆಲವು ಸೈನಿಕರ ಹೇಳಿಕೆ ಪ್ರಕಾರ ಜಿಬೌಟಿಯಲ್ಲಿ ಬ್ರಿಟನ್ ಹಾಗೂ ಟರ್ಕಿಯ ಯೋಧರು ಸಹ ಆಕ್ಟಿವ್ ಆಗಿ ಇದ್ದಾರೆ ಎನ್ನಲಾಗಿದೆ. ಜಿಬೌಟಿಯ ಸೇನಾ ನೆಲೆಗಳು ಹೆಚ್ಚು ಚರ್ಚೆಗೆ ಒಳಗಾಗುತ್ತಿರುವ ಕಾರಣ ಅಂದರೆ ಅದು ಚೀನಾದ ಮಿಲಿಟರಿ ಬೇಸ್. ಜಿಬೌಟಿ ರಾಜಧಾನಿಯಿಂದ 5 ಕಿಲೋಮೀಟರ್ ಅಂತರದಲ್ಲಿ ರೆಡ್ ಡ್ರ್ಯಾಗನ್ ಇಲ್ಲಿ ತನ್ನ ಬೃಹತ್ ಸೇನಾ ನೆಲೆಯನ್ನು ಸ್ಥಾಪನೆ ಮಾಡಿದೆ. ವಾರ್ಷಿಕವಾಗಿ ಸುಮಾರು $100 ಮಿಲಿಯನ್ ಹಣವನ್ನು ಈ ಉದ್ದೇಶಕ್ಕಾಗಿ ಚೀನಾ ಜಿಬೌಟಿಗೆ ಪಾವತಿ ಮಾಡುತ್ತೆ. ಇನ್ನು ಭಾರತ, ಸೌದಿ ಅರೇಬಿಯಾ ಹಾಗೂ ರಷ್ಯಾ ದೇಶಗಳು ಸಹ ಇಲ್ಲಿ ತಮ್ಮ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸಲು ದುಂಬಾಲು ಬಿದ್ದಿವೆ. ಈಗಾಗಲೇ ಈ ಮೂರು ರಾಷ್ಟ್ರಗಳು ಜಿಬೌಟಿ ಆಡಳಿತದೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ಸಹ ಆರಂಭಿಸಿವೆ. ಹೀಗಾಗಿ ಭವಿಷ್ಯದಲ್ಲಿ ಈ ದೇಶಗಳ ಸೇನಾ ನೆಲೆಗಳು ಸಹ ಇಲ್ಲಿ ನೋಡಲು ಸಿಗಬಹುದಾಗಿದೆ. ಹೀಗೆ ಅನೇಕ ರಾಷ್ಟ್ರಗಳು ಇಲ್ಲಿ ತಮ್ಮ ಸೇನಾ ನೆಲೆಗಳನ್ನು ಸ್ಥಾಪಿಸಲು ಮುಗಿ ಬೀಳ್ತಿರೋದು ಯಾಕೆ? ಯಾವ ಕಾರಣದಿಂದಾಗಿ ಇಲ್ಲಿ ಸೇನಾ ನೆಲೆಗಳ ಸ್ಥಾಪನೆಯ ಸ್ಪರ್ಧೆ ಶುರುವಾಗಿದೆ ಅಂತ ನೋಡೋದಾದರೆ ಅದು ಜಿಬೌಟಿಯ ಸ್ಥಳ ವೈಶಿಷ್ಟ್ಯತೆ. ನಿಮ್ಗೆ ಗೊತ್ತಿರಲಿ, ಜಿಬೌಟಿ ನೆಲೆಗೊಂಡಿರುವ ಭೌಗೋಳಿಕ ಆಯಕಟ್ಟಿನ ಸ್ಥಾನವೇ ಅದರ ಹಿರಿಮೆ ಹಾಗೂ ಹೆಗ್ಗಳಿಕೆ. ಜಿಬೌಟಿಯ ನಕ್ಷೆ ನೋಡಿದರೆ ಇದು ಎಂತಹ ಆಯಕಟ್ಟಿನ ಕೇಂದ್ರ ಸ್ಥಳದಲ್ಲಿದೆ ಅನ್ನೋದು ನಿಮಗೆ ತಿಳಿಯುತ್ತೆ. ನಮ್ಮಲ್ಲಿ ಪಾಕ್ ಜಲಸಂಧಿ ಇರುವಂತೆ ಜಿಬೌಟಿ ಹಾಗೂ ಯಮನ್ ನಡುವೆ ನೇರ ಸಮುದ್ರ ಸಂಧಿಯೊಂದಿದೆ. ಇದನ್ನು ಬಾಬ್ ಎಲ್ ಮನದೇವ್ ಅಂತ ಕರೀತಾರೆ. ಇದರ ಅರ್ಥ ಗೇಟ್ ಆಫ್ ಟಿಯರ್ಸ್. ಸ್ನೇಹಿತರೆ, ಮುಂಚೆ ಯಾವುದೇ ದೊಡ್ಡ ಹಡಗುಗಳು ಈ ಜಲಸಂಧಿಯನ್ನು ದಾಟಿ ಸಂಚರಿಸುತ್ತಿರಲಿಲ್ಲ. ಕಾರಣ, ಇಲ್ಲಿ ವ್ಯಾಪಿಸಿರುವ ಕೆಂಪು ಸಮುದ್ರದ ತಟ ಈಜಿಪ್ಟ್ ಗಡಿಯಲ್ಲೇ ಅಂತ್ಯಗೊಳ್ಳುತ್ತಿತ್ತು. ಅಂದರೆ ಈಜಿಪ್ಟ್ ರಾಷ್ಟ್ರವೇ ಡೆಡ್ ಎಂಡ್ ಸ್ಥಳವಾಗಿತ್ತು.
ಹೀಗಾಗಿ ಹಡಗುಗಳ ಸಂಚಾರ ವಿರಳವಾಗಿತ್ತು. ಆದರೆ 1859 ಫ್ರಾನ್ಸ್ ಈಜಿಪ್ಟ್ನ ಈ ಪ್ರದೇಶದಲ್ಲಿ ಕಾಲುವೆ ನಿರ್ಮಿಸಲು ಯೋಜನೆ ಹಾಕಿಕೊಂಡಿತು. ಈ ಮೂಲಕ ಕೆಂಪು ಸಮುದ್ರ ಹಾಗೂ ಹಿಂದೂ ಮಹಾಸಾಗರವನ್ನು ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಜೋಡಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿತ್ತು. ಈ ಕಾಲುವೆ ನಿರ್ಮಿಸುವ ಉದ್ದೇಶ, ಸರಕು ಸಾಗಣೆ ಹಡಗುಗಳು ಸರಾಗವಾಗಿ ಈ ಸುಯೇಜ್ ಕಾಲುವೆ ಮೂಲಕ ಹಿಂದೂ ಮಹಾಸಾಗರವನ್ನು ತಲುಪಬಹುದಾಗಿತ್ತು. 1869 ಈ ಸುಯೇಜ್ ಕಾಲುವೆಯ ನಿರ್ಮಾಣ ಪೂರ್ಣಗೊಂಡಿತು. ಅಂದಿನಿಂದ ವಿಶ್ವ ವ್ಯಾಪಾರದ ಚಹರೆಯೇ ಬದಲಾಯಿತು. ಗೆಳೆಯರೇ, ಈ ಮೊದಲು ಯುರೋಪ್ನಿಂದ ಯಾವುದೇ ಹಡಗು ಹಿಂದೂ ಮಹಾಸಾಗರದ ಕಡೆ ಸಂಚರಿಸಬೇಕಾದರೆ ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಕೇಪ್ ಆಫ್ ಗುಡ್ ಹೋಪ್ ಜಲಸಂಧಿಯನ್ನು ದಾಟಿ ಸುತ್ತಿ ಬಳಸಿ ತೆರಳಬೇಕಾಗಿತ್ತು. ಇದರಿಂದ ಸರಕು ಸಾಗಾಣಿಕೆಗೆ ಸಾಕಷ್ಟು ಸಮಯ ಹಿಡಿಯುತ್ತಿತ್ತು. ಅಲ್ಲದೆ ವಿನಾಕಾರಣ ಇಂಧನ ಕೂಡ ಖರ್ಚಾಗ್ತಾ ಇತ್ತು. ಆದರೆ ಸುಯೇಜ್ ಕಾಲುವೆ ನಿರ್ಮಾಣದ ಬಳಿಕ ಯುರೋಪ್ನ ಹಡಗುಗಳು ನೇರವಾಗಿ ಮೆಡಿಟರೇನಿಯನ್ ಸಮುದ್ರದ ಮೂಲಕ ಹಿಂದೂ ಮಹಾಸಾಗರವನ್ನು ತಲುಪುವಂತಾಯಿತು. ಅಷ್ಟಕ್ಕೂ ಈ ಸುಯೇಜ್ ಕಾಲುವೆ ನಿರ್ಮಾಣದ ಹಿಂದೆ ಫ್ರಾನ್ಸ್ನ ಸ್ವಾರ್ಥವು ಅಡಗಿತ್ತು. ಅದು ವಸಾಹತೋ ಶಾಹಿ ವ್ಯವಸ್ಥೆ ಉತ್ತುಂಗದಲ್ಲಿದ್ದ ಸಮಯ. ಬ್ರಿಟಿಷರು ಅದಾಗಲೇ ಫ್ರೆಂಚರನ್ನು ಹಿಂದಿಕ್ಕಿ ವ್ಯಾಪಾರ ವಹಿವಾಟಿನಲ್ಲಿ ಮುಂದಿದ್ದರು. ಹೀಗಾಗಿ ಒಂದರ್ಥದಲ್ಲಿ ಬ್ರಿಟಿಷರು ಹಾಗೂ ಫ್ರೆಂಚರ ನಡುವೆ ವ್ಯಾಪಾರದ ಸಮರ ಶುರುವಾಗಿತ್ತು. ವಸಾಹತು ಸ್ಥಾಪನೆಯ ಹಪಹಪಿಗೆ ಬಿದ್ದಿದ್ದ ಫ್ರಾನ್ಸ್ ಹೇಗಾದರೂ ಮಾಡಿ ಬ್ರಿಟನ್ ಸಾಮ್ರಾಜ್ಯವನ್ನು ಹಿಂದಿಕ್ಕಿ ಸೂಪರ್ ಪವರ್ ಆಗಲು ಯೋಜಿಸಿತ್ತು. ಈ ಯೋಜನೆಯ ಭಾಗವಾಗಿಯೇ ಈ ಕೃತಕ ಕಾಲುವೆಯನ್ನ ಫ್ರೆಂಚ್ ಪಡೆ ನಿರ್ಮಿಸಿತ್ತು. ವಿಶೇಷ ಅಂದ್ರೆ ಯಾವಾಗ ಸುಯೇಜ್ ಕಾಲುವೆ ನಿರ್ಮಾಣ ಆಯಿತು ಅಂದಿನಿಂದ ಈ ಬಾಬಾ ಅಲ್ ಮನದೇವ್ ಜಲಸಂಧಿಯ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚಿತು. ಕೇವಲ 26 ಕಿಲೋಮೀಟರ್ ಅಗಲವಿರುವ ಈ ಜಲಸಂಧಿ ಇಡೀ ಯುರೋಪಿಯನ್ ಸಮುದಾಯಕ್ಕೆ ಹೆಬ್ಬಾಗಿಲಿನಂತಾಯಿತು. ಸಮಯ ಹಾಗೂ ಇಂಧನ ಉಳಿತಾಯದ ಕಾರಣದಿಂದಾಗಿ ಜಗತ್ತಿನ ವ್ಯಾಪಾರ ವಹಿವಾಟಿನ ಚಟುವಟಿಕೆಗಳೆಲ್ಲ ಈ ಆಯಾಕಟ್ಟಿನ ಸ್ಥಳದ ಮೂಲಕವೇ ನಡೆಯಬೇಕಿತ್ತು. ಯಾವಾಗ ಫ್ರೆಂಚರು ಸುಯೇಜ್ ಕಾಲುವೆ ನಿರ್ಮಾಣದ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಪ್ರಯತ್ನಿಸಿದ್ರು ಅದಕ್ಕೂ ಮುಂಚೆಯೇ ಬ್ರಿಟಿಷರು ಈ ಆಯಾಕಟ್ಟಿನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರು. ಭವಿಷ್ಯದಲ್ಲಿ ಇದು ಅತ್ಯಂತ ಪ್ರಾಮುಖ್ಯತೆ ಪಡೆಯುವ ಸ್ಥಳವಾಗಿದೆ ಅನ್ನೋದನ್ನ ಮೊದಲೇ ಊಹಿಸಿದ್ದ ಬ್ರಿಟಿಷ್ ಪಡೆ 1857 ಜಿಬೌಟಿ ಹಾಗೂ ಯಮನ್ ನಡುವಿನ ಈ ಸಂಧಿಯಲ್ಲಿರುವ ಪೆರಿಮ್ ದ್ವೀಪದ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಿದ್ದರು. ಬ್ರಿಟಿಷರ ಈ ತಂತ್ರಗಾರಿಕೆಯ ಉದ್ದೇಶ ಸ್ಪಷ್ಟವಾಗಿತ್ತು. ಫ್ರೆಂಚರಿಗೆ ಈ ಪ್ರದೇಶದ ಮೇಲೆ ಹಿಡಿತ ಸಿಗದಂತೆ ಕೌಂಟರ್ ಕೊಡುವುದು ಬ್ರಿಟಿಷರ ಯೋಜನೆಯಾಗಿತ್ತು. ಇದರೊಂದಿಗೆ ಜಿಬೌಟಿಯ ದಕ್ಷಿಣದ ಗಡಿಗೆ ಅಂಟಿಕೊಂಡಿರುವ ಸೊಮಾಲಿಯಾದ ಜೈಲ ಹಾಗೂ ಬಾರ್ಬೇರಾ ಎನ್ನುವ ಬಂದರು ನಗರಗಳ ಮೇಲೆಯೂ ಬ್ರಿಟಿಷರು ತಮ್ಮ ಪಾರುಪತ್ಯ ಸಾಧಿಸಿದ್ದರು. ಬ್ರಿಟಿಷರು ಹಾಗೂ ಫ್ರೆಂಚರ ಜೊತೆ ಜೊತೆಗೆ ಅಂದು ಇಟಲಿ ಸಹ ಜಾಗತಿಕವಾಗಿ ತನ್ನ ಪ್ರಭುತ್ವ ಸಾಧಿಸಲು ಹವಣಿಸುತ್ತಿತ್ತು. ಅಲ್ಲದೆ ಈ ಎರಡು ಸಾಮ್ರಾಜ್ಯಗಳಂತೆ ಇಟಲಿ ಸಹ ವಸಾಹತು ಸ್ಥಾಪನೆಯಲ್ಲಿ ಮುಂದಿತ್ತು. ಅದರಂತೆ ಆಫ್ರಿಕಾದ ಅನೇಕ ಪ್ರದೇಶಗಳ ಮೇಲೆ ಇಟಲಿ ತನ್ನ ಹಕ್ಕು ಚಲಾಯಿಸಿತ್ತು. ಈ ನಕಾಶೆ ನೋಡಿದರೆ ನಿಮಗೆ ಇಟಲಿಯ ಪ್ರಭುತ್ವ ಶಕ್ತಿ ಅರಿವಾಗಬಹುದು. ಆಫ್ರಿಕಾದ ಪೂರ್ವ ಭಾಗದ ಬಹುತೇಕ ಪ್ರದೇಶ ಅಂದು ಇಟಲಿಯ ಹಿಡಿತದಲ್ಲಿತ್ತು. ಒಂದ್ಕಡೆ ಬ್ರಿಟಿಷರು ಹಾಗೂ ಮತ್ತೊಂದೆಡೆ ಇಟಲಿ ಈ ಬಾಬ್ ಎಲ್ ಮನದೇವ್ ಸಂಧಿಯ ಸುತ್ತ ತಮ್ಮ ಪಾರಮ್ಯ ಮೆರೆಯುತ್ತಿದ್ದರು. ಇದನ್ನು ಗಮನಿಸಿದ ಫ್ರೆಂಚರು ಈ ಆಯಕಟ್ಟಿನ ಸ್ಥಳದಲ್ಲಿ ತಮ್ಮ ಇರುವಿಕೆಯನ್ನ ತೋರಿಸಲು ಹೊಸ ಪ್ಲಾನ್ ರೂಪಿಸಿದ್ರು. ಅದರಂತೆ 1896 ಐಸಾ ಹಾಗೂ ಅಫಾರ್ ಪ್ರಾಂತ್ಯಗಳ ಸುಲ್ತಾನರೊಂದಿಗೆ ಫ್ರೆಂಚರು ಒಪ್ಪಂದ ಮಾಡಿಕೊಂಡ್ರು. ಅಂದು ಫ್ರೆಂಚರು ಸೇನಾ ನೆಲೆ ಮಾಡಿಕೊಂಡಿದ್ದ ಆ ಪ್ರದೇಶವೇ ಇಂದಿನ ಈ ಜಿಬೌಟಿ. ಅಂದು ಸುಲ್ತಾನರು ಫ್ರೆಂಚರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದರ ಬದಲಿಗೆ ಫ್ರೆಂಚರು ಅವರಿಗೆ ಭದ್ರತೆ ನೀಡುವ ವಾಗ್ದಾನವನ್ನ ಮಾಡಿದ್ರಲ್ಲದೆ ಒಂದಷ್ಟು ಹಣವನ್ನ ಸಹ ನೀಡಿದ್ದರು. ಅದರಂತೆ ಇಲ್ಲಿ ವಸಾಹತು ಸ್ಥಾಪಿಸಿದ ಫ್ರಾನ್ಸ್ ಈ ಪ್ರದೇಶಕ್ಕೆ ಫ್ರೆಂಚ್ ಸೊಮಾಲಿಯಾ ಲ್ಯಾಂಡ್ ಅಂತ ಮರುನಾಮಕರಣ ಮಾಡಿತು. ಸರಾಗ ಹಾಗೂ ನೇರ ಸಂಚಾರದಿಂದಾಗಿ ವಿಶ್ವ ವ್ಯಾಪಾರದ ಹೆಬ್ಬಾಗಿಲಿನಂತಾಗಿದ್ದ ಈ ಪ್ರದೇಶ ಹಡಗುಗಳ ಪಾಲಿಗಂತೂ ಇಂಧನ ತುಂಬಿಸುವ ಕೇಂದ್ರವಾಗಿಯೂ ಪ್ರಾಮುಖ್ಯತೆ ಹೊಂದಿತು. ಯಾವಾಗ ವಸಾಹತು ಆಡಳಿತದ ಯುಗ ಅಂತ್ಯವಾಗಲು ಶುರುವಾಯಿತು ಅಂದಿನಿಂದ ಈ ಪ್ರದೇಶದಲ್ಲೂ ಸ್ವತಂತ್ರ್ಯದ ಕಹಳೆ ಮೊಳಗಲು ಶುರುವಾಯಿತು. ಅದರಂತೆ ಫ್ರೆಂಚ್ ಸೊಮಾಲಿಯಾ ಲ್ಯಾಂಡ್ನಲ್ಲೂ ವಸಾಹತು ಆಡಳಿತದ ವಿರುದ್ಧ ದಂಗೆ ಎದ್ದಿತು. ಕೊನೆಗೆ 1977 May 7 ಈ ಪ್ರದೇಶ ವಸಾಹತು ಆಡಳಿತದಿಂದ ಮುಕ್ತವಾಯಿತು. ಹೊಸ ಜಿಬೌಟಿ ರಾಷ್ಟ್ರ ಅಸ್ತಿತ್ವಕ್ಕೆ ಬಂದಿತು. ಜಿಬೌಟಿ ಫ್ರೆಂಚ್ ಆಡಳಿತದಿಂದ ಮುಕ್ತವಾಗಿ ಹೊಸ ರಾಷ್ಟ್ರದ ಹಕ್ಕನ್ನೇನು ಪಡೆಯಿತು. ಆದರೆ ಅದರ ಬಳಿ ಗಡಿ ರಕ್ಷಣೆಗೆ ಸೇನೆಯೂ ಇರಲಿಲ್ಲ, ಆರ್ಥಿಕತೆಗೆ ಶಕ್ತಿ ತುಂಬಬಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಇರಲಿಲ್ಲ. ಜಿಬೌಟಿ ಅಂದು ಅಕ್ಷರಶಃ ಶೂನ್ಯ ಆರ್ಥಿಕತೆ ಹೊಂದಿದ್ದ ದೇಶವಾಗಿತ್ತು. ಹೀಗಾಗಿ ಜಿಬೌಟಿಯ ಹೊಸ ಸರ್ಕಾರ
ತನ್ನ ಸಂಪನ್ಮೂಲಕ್ಕಾಗಿ ಮತ್ತೆ ಫ್ರೆಂಚರ ಮೊರೆ ಹೋಯಿತು. ತನ್ನ ದೇಶದಲ್ಲಿ ಫ್ರಾನ್ಸ್ ಸೇನಾನೆಲೆ ಹಾಗೂ ನೌಕಾನೆಲೆಗಳ ಸ್ಥಾಪನೆಗೆ ಜಿಬೌಟಿ ಸರ್ಕಾರ ಅನುಮತಿ ನೀಡಿತು. ಇದರ ಬದಲಾಗಿ ಫ್ರಾನ್ಸ್ ಜಿಬೌಟಿಗೆ ರಕ್ಷಣೆ ನೀಡುವುದರ ಜೊತೆಗೆ ಸೇನಾ ನೆರವನ್ನ ಸಹ ನೀಡಿತು. ಸುಮಾರು 1600 ಫ್ರಾನ್ಸ್ ಸೈನಿಕರು ಜಿಬೌಟಿಯ ಗಡಿ ರಕ್ಷಣೆಯಲ್ಲಿ ತೊಡಗಿದ್ರು. ಸ್ನೇಹಿತರೆ, ಫ್ರಾನ್ಸ್ ಈ ನೆರವಿನ ಹೊರತಾಗಿಯೂ ಜಿಬೌಟಿಯ ಆರ್ಥಿಕತೆ ಸುಧಾರಿಸಲಿಲ್ಲ. ಈ ಪುಟ್ಟ ರಾಷ್ಟ್ರದಲ್ಲಿ ಕೃಷಿಗೆ ಯೋಗ್ಯವಾದ ಭೂಮಿಯೂ ಇಲ್ಲ, ಅಥವಾ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಂತೆ ತೈಲ ಸಂಪತ್ತಿನ ಸಂಪನ್ಮೂಲವೂ ಇಲ್ಲ. ಹೀಗಾಗಿ ತನ್ನ ಆರ್ಥಿಕತೆಯ ಸುಧಾರಣೆಗೆ ಆಯಕಟ್ಟಿನ ಸ್ಥಳವೇ ಅಸ್ತ್ರ ಅಂತ ಜಿಬೌಟಿ ಸರ್ಕಾರ ಯೋಚಿಸಿ ಅಖಾಡಕ್ಕಿಳಿಯಿತು. 2001 ಅಮೆರಿಕ ಅವಳಿ ಗೋಪುರಗಳ ಮೇಲೆ ನಡೆದ ಪೈಶಾಚಿಕ ದಾಳಿ ಬಳಿಕ ಯುಎಸ್ಎ ಉಗ್ರರ ವಿರುದ್ಧ ಜಾಗತಿಕ ಸಮರ ಸಾರಿತ್ತು. ಅದೇ ಸಮಯದಲ್ಲಿ ಮಧ್ಯಪ್ರಾಚ್ಯದ ಮೇಲೆ ಕಣ್ಣಿಡಲು ಅಮೆರಿಕ ಜಿಬೌಟಿಯಲ್ಲಿ ತನ್ನ ಸೇನಾನೆಲೆ ಸ್ಥಾಪಿಸಿತು. ಅನ್ನವು ಹಳಸಿತ್ತು, ನಾಯಿಯು ಹಸಿದಿತ್ತು ಅನ್ನುವ ಹಾಗೆ ಅಮೆರಿಕಾಗೆ ಸುಲಭವಾಗಿಯೇ ತನ್ನ ನೆಲದಲ್ಲಿ ಆರ್ಮಿ ಬೇಸ್ ಸ್ಥಾಪಿಸಲು ಜಿಬೌಟಿ ಅನುಮತಿಸಿತು. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ತನ್ನ ದೇಶದಲ್ಲಿ ಸೇನಾನೆಲೆಗಳನ್ನು ಸ್ಥಾಪಿಸಲಿ ಅಂತ ಖುದ್ದು ಜಿಬೌಟಿ ಸರ್ಕಾರವೇ ಇಚ್ಛಿಸಿತ್ತು. ಇದಕ್ಕೆ ಕಾರಣ ಆ ರಾಷ್ಟ್ರಗಳು ನೀಡುವ ಭೂಬಾಡಿಗೆ ಹಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ. ಅದರ ಮೂಲಕವೇ ಆರ್ಥಿಕ ಸಂಪನ್ಮೂಲ ಸಂಗ್ರಹಿಸುವ ಗುರಿಯನ್ನ ಜಿಬೌಟಿ ಸರ್ಕಾರ ಹಾಕಿಕೊಂಡಿತು. 2002 ಅಮೆರಿಕ ಜಿಬೌಟಿಯಲ್ಲಿ ಸೇನಾನೆಲೆ ಸ್ಥಾಪಿಸಲು ಪ್ರಾರಂಭಿಸಿತು. ಈ ಆರ್ಮಿ ಬೇಸ್ಗೆ ಕ್ಯಾಂಪ್ ಲೆಮೋನಿಯರ್ ಅಂತ ಹೆಸರಿಸಲಾಯಿತು. 2013 ಈ ಸೇನಾನೆಲೆಯನ್ನ ಮತ್ತಷ್ಟು ವಿಸ್ತರಿಸಲಾಯಿತು. ಸದ್ಯ ಈ ನೆಲೆಯಲ್ಲಿ ಸರಿಸುಮಾರು 1000 ಅಧಿಕ ವಿಶೇಷ ತರಬೇತಿ ಪಡೆದ ಯೋಧರಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ಸೇನಾನೆಲೆ ದೆಸೆಯಿಂದಾಗಿ ಸುಮಾರು $60 ಮಿಲಿಯನ್ ಹಣವನ್ನ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಜಿಬೌಟಿ ಸರ್ಕಾರಕ್ಕೆ ನೀಡ್ತಾ ಇದೆ. 2011 ಜಪಾನ್ ಈ ರಾಷ್ಟ್ರದಲ್ಲಿ ತನ್ನ ಸೇನಾನೆಲೆಯನ್ನ ಸ್ಥಾಪಿಸಿತು. ಜಪಾನ್ ಸೆಲ್ಫ್ ಡಿಫೆನ್ಸ್ ಫೋರ್ಸಸ್ ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಜಪಾನ್ ಹೊರದೇಶಗಳಲ್ಲಿ ಹೊಂದಿರುವ ಏಕೈಕ ಸೇನಾನೆಲೆ ಇದಾಗಿದೆ. ಸುಮಾರು 600 ಜಪಾನಿ ಯೋಧರು ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಇನ್ನು ಇತರೆ ದೇಶಗಳಂತೆ ಬಾಬ್ ಎಲ್ ಮನಾದೇವ್ನ ಭೌಗೋಳಿಕ ಪ್ರಾಮುಖ್ಯತೆ ಅರಿತಿದ್ದ ಚೀನಾ ಸುಮ್ಮನೆ ಕೂರಲಾದಿತೆ. ಅದು ಸಹ ಜಿಬೌಟಿಯಲ್ಲಿ ತನ್ನ ಶಾಶ್ವತ ನೆಲೆ ಸ್ಥಾಪಿಸಲು ಮುಂದಾಯಿತು. 2016 ಚೀನಾ ಇಲ್ಲಿ ತನ್ನ ಮಿಲಿಟರಿ ಬೇಸನ್ನ ಸ್ಥಾಪಿಸಿತು. ಸರಕುಗಳ ಕಳ್ಳ ಸಾಗಾಣಿಕೆ ತಡೆಯಲು ಹಾಗೂ ತುರ್ತು ಸಂದರ್ಭ ನಿರ್ವಹಿಸಲು ಈ ಬೇಸನ್ನ ಸ್ಥಾಪಿಸಲಾಯಿತು ಅಂತ ಚೀನಾ ಹೇಳಿಕೊಂಡಿದೆ. ಅಂದಹಾಗೆ ಚೀನಾ ಜಗತ್ತಿನ ಅತಿದೊಡ್ಡ ಸರಕು ಸರಂಜಾಮುಗಳ ಉತ್ಪಾದಕ ರಾಷ್ಟ್ರವಾಗಿದೆ. ಅದು ತನ್ನಲ್ಲಿ ಉತ್ಪಾದಿಸಿದ ವಸ್ತುಗಳನ್ನು ಯುರೋಪ್ ಹಾಗೂ ಅಮೆರಿಕ ರಾಷ್ಟ್ರಗಳಿಗೆ ಮಾರಾಟ ಮಾಡುತ್ತೆ. ಅದಕ್ಕಾಗಿ ಸುಯೇಜ್ ಇರುವ ಈ ಕೆಂಪು ಸಮುದ್ರದ ಮಾರ್ಗದ ಮೂಲಕವೇ ಸರಕು ಸಾಗಾಣಿಕೆ ನಿರ್ವಹಿಸುತ್ತದೆ. ಆದರೆ ಈ ಮಾರ್ಗದ ಸಮಸ್ಯೆ ಅಂದರೆ ಸೊಮಾಲಿಯಾ ಕಡಲ್ಗಳ್ಳರ ಹಾವಳಿ. ಬಾಬ್ ಎಲ್ ಮನಾದೇವ್ ಬಳಿ ಸೊಮಾಲಿಯಾ ಕಡಲ್ಗಳ್ಳರು ಸದಾ ಆಕ್ಟಿವ್ ಆಗಿರ್ತಾರೆ. ಸರಕು ತುಂಬಿದ ಹಡಗುಗಳನ್ನ ದೋಚೋದೇ ಇವರ ಕೆಲಸ. ಹೀಗಾಗಿ ತಮ್ಮ ಸರಕು ತುಂಬಿದ ಶಿಪ್ಗಳನ್ನ ರಕ್ಷಿಸಲು ಚೀನಾ ಇಲ್ಲಿ ಸೇನಾನೆಲೆಯನ್ನ ಸ್ಥಾಪಿಸಿತು. ಇದಷ್ಟೇ ಅಲ್ಲದೆ ಮಧ್ಯಪ್ರಾಚ್ಯದ ಮೇಲೆ ಅಮೆರಿಕಾದ ಪಾರುಪತ್ಯಕ್ಕೆ ತಿರುಗೇಟು ನೀಡುವುದು ಸಹ ಈ ಸೇನಾನೆಲೆ ಸ್ಥಾಪಿಸೋದರ ಹಿಂದಿನ ಮರ್ಮವಾಗಿತ್ತು. ಇನ್ನು ಇತ್ತ ಮಧ್ಯಪ್ರಾಚ್ಯದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದ ಅಮೆರಿಕಾಗೆ ಕೌಂಟರ್ ಕೊಡಲು ರಷ್ಯಾ ಸಹ ಜಿಬೌಟಿಯಲ್ಲಿ ಆರ್ಮಿ ಬೇಸ್ ನಿರ್ಮಿಸಲು ಯೋಚಿಸಿತ್ತು. ಇದಕ್ಕಾಗಿ ಜಿಬೌಟಿ ಸರ್ಕಾರದ ಅನುಮತಿಯನ್ನ ಕೇಳಿತ್ತು. ಆದರೆ ಪ್ರಾಕ್ಸಿ ವಾರ್ ಭಯದಿಂದಾಗಿ ಜಿಬೌಟಿ ಸರ್ಕಾರ ರಷ್ಯಾಗೆ ಇಲ್ಲಿ ಸೇನಾನೆಲೆಯನ್ನ ಸ್ಥಾಪಿಸಲು ಅನುಮತಿಸಿರಲಿಲ್ಲ. ಕೆಲ ಮೂಲಗಳ ಪ್ರಕಾರ ಖುದ್ದು ಅಮೆರಿಕಾವೇ ಜಿಬೌಟಿ ಸರ್ಕಾರದ ಮೇಲೆ ಒತ್ತಡ ಹೇರಿ ರಷ್ಯಾದ ಪ್ರಸ್ತಾವನೆಯನ್ನ ಮುರಿದು ಬೀಳುವಂತೆ ಮಾಡಿತ್ತು ಎನ್ನಲಾಗಿದೆ. ತನ್ನ ಪ್ರಸ್ತಾವನೆ ಮುರಿದು ಬಿದ್ದ ಬೆನ್ನಲ್ಲೇ ರಷ್ಯಾ ಜಿಬೌಟಿಯ ಪಕ್ಕದಲ್ಲೇ ಇರುವ ಎರಿಟ್ರಿಯಾದಲ್ಲಿ ತನ್ನ ಸೇನಾನೆಲೆ ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಇದಕ್ಕಾಗಿ ಮಾತುಕತೆಯನ್ನ ನಡೆಸ್ತಾ ಇದೆ. ಇನ್ನು ಜಿಬೌಟಿಯಲ್ಲಿ ಸೌದಿ ಅರೇಬಿಯಾ ಸಹ ತನ್ನ ಮಿಲಿಟರಿ ನೆಲೆ ಸ್ಥಾಪಿಸಲು ಬಯಸ್ತಾ ಇದೆ. ಅಷ್ಟಕ್ಕೂ ಭೌಗೋಳಿಕವಾಗಿ ಜಿಬೌಟಿಗೆ ಅತ್ಯಂತ ಸನಿಹದಲ್ಲೇ ಇರುವ ಸೌದಿ ಯಾಕೆ ಇಲ್ಲಿ ಸೇನಾನೆಲೆಯನ್ನ ಸ್ಥಾಪಿಸಲು ಹವಣಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಇರಾನ್. ಅಂದಹಾಗೆ ಈ ಎರಡು ರಾಷ್ಟ್ರಗಳ ನಡುವೆ ಅಂತಹ ಉತ್ತಮ ಬಾಂಧವ್ಯವಿಲ್ಲ. ಸೌದಿ ಅರೇಬಿಯಾ ಸುನ್ನಿ ಮುಸ್ಲಿಮರನ್ನ ಹೊಂದಿರುವ ರಾಷ್ಟ್ರವಾದರೆ ಇರಾನ್ ಶಿಯಾ ಪಂಗಡದ ಮುಸ್ಲಿಮರನ್ನ ಬಹುಸಂಖ್ಯಾತರನ್ನಾಗಿ ಹೊಂದಿರುವ ದೇಶವಾಗಿದೆ. ಉಭಯ ರಾಷ್ಟ್ರಗಳು ಮುಸ್ಲಿಂ ದೇಶಗಳಾದರೂ ಪಂಗಡಗಳ ಭಿನ್ನತೆ ಇದೆ. ಸಿರಿಯಾ ಯುದ್ಧ, ಯಮನ್, ಬೆಹರೇನ್ ಹಾಗೂ ಕತಾರ್ ಸಂಘರ್ಷಗಳ ಸಂದರ್ಭಗಳಲ್ಲಿ ಎರಡೂ ರಾಷ್ಟ್ರಗಳು ತದ್ವಿರುದ್ಧ ಗುಂಪುಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದವು.
ಸೌದಿ ಸುನ್ನಿಗಳ ಪರ ನಿಂತರೆ ಇರಾನ್ ಶಿಯಾಗಳ ಪರ ವಕಾಲತ್ತು ವಹಿಸಿತ್ತು. ಹೀಗಾಗಿ ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಹದಗೆಡುತ್ತಾ ಹೋಗಿದೆ. ಮೂಲಗಳ ಪ್ರಕಾರ ಈ ಸಂಘರ್ಷ ತಾರಕಕ್ಕೇರಿ ಭವಿಷ್ಯದಲ್ಲಿ ಅಮುರ್ಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಸ್ನೇಹಿತರೆ, ಬಾಬ್ ಎಲ್ ಮನಾದೇವ್ನಂತೆ ಈ ಅಮುರ್ಜ್ ಜಲಸಂಧಿ ಸಹ ವ್ಯಾಪಾರದ ದೃಷ್ಟಿಯಿಂದ ಆಯಕಟ್ಟಿನ ಸ್ಥಳವಾಗಿದೆ. ಪರ್ಷಿಯನ್ ಕೊಲ್ಲಿಯಿಂದ ಹಿಂದೂ ಮಹಾಸಾಗರಕ್ಕೆ ಸಂಚರಿಸಲು ಇದು ಏಕಮೇವ ಮಾರ್ಗ. ಅಲ್ಲದೆ ನಿಮಗೆ ಗೊತ್ತಿರುವಂತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ತೈಲ ಸಂಪತ್ಭರಿತ ರಾಷ್ಟ್ರಗಳು. ಜಗತ್ತಿನ 50% ತೈಲ ಹಾಗೂ 30% ನ್ಯಾಚುರಲ್ ಗ್ಯಾಸ್ ಇರೋದೇ ಈ ಗಲ್ಫ್ ರಾಷ್ಟ್ರಗಳಲ್ಲಿ. ಅದರಲ್ಲೂ ಸೌದಿ ಅರೇಬಿಯಾ ಈ ತೈಲವನ್ನೇ ನಂಬಿಕೊಂಡಿರುವ ರಾಷ್ಟ್ರ. ಸೌದಿಯ 40% GDP ವರಮಾನ ಕೇವಲ ತೈಲ ಮಾರಾಟದಿಂದಲೇ ಬರುತ್ತದೆ. ಹೀಗಾಗಿ ಈ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ರೆ ಕೊಲ್ಲಿ ರಾಷ್ಟ್ರಗಳ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತದೆ. ಇದೇ ಕಾರಣಕ್ಕಾಗಿಯೇ ಸೌದಿ ಅರೇಬಿಯಾ ಪರ್ಷಿಯನ್ ಗಲ್ಫ್ನಿಂದ ಕೆಂಪು ಸಮುದ್ರದ ತಟಕ್ಕೆ ಸರಾಗವಾಗಿ ಸುಲಭವಾಗಿ ತೈಲ ಸಾಗಿಸಲು 1200 km ಅಂತರದ ಸುಸಜ್ಜಿತ ತೈಲ ಕೊಳವೆ ಮಾರ್ಗವನ್ನ ನಿರ್ಮಿಸಿದೆ. ಯಾಣು ಪಟ್ಟಣದಲ್ಲಿ ಈ ಕೊಳವೆ ಮಾರ್ಗ ಅಂತ್ಯಗೊಳ್ಳುತ್ತೆ. ಅಲ್ಲಿಂದ ಬ್ಯಾರೆಲ್ಗಳಲ್ಲಿ ತೈಲವನ್ನ ತುಂಬಿಸಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ರವಾನಿಸಲಾಗುತ್ತೆ. ಆತಂಕಕಾರಿ ವಿಷಯ ಅಂದ್ರೆ 2019 ಈ ಈಸ್ಟ್ ವೆಸ್ಟ್ ಆಯಿಲ್ ಪೈಪ್ ಲೈನ್ ಮೇಲೆ ದಾಳಿ ನಡೆಸಲಾಗಿತ್ತು. ಸೌದಿ ಪ್ರಕಾರ ಯಮನ್ನ ಹೌತಿ ಬಂಡುಕೋರರ ಗುಂಪೆ ಇದರ ಹಿಂದಿದೆ ಎನ್ನುವ ಗುಮಾನಿ. ಅಂದಹಾಗೆ ಈ ಹೌತಿ ಬಂಡುಕೋರರಿಗೆ ಇರಾನ್ ಬೆಂಬಲ ನೀಡುತ್ತಿದೆ ಅನ್ನೋದು ಸೌದಿಯ ಆರೋಪವಾಗಿದೆ. ಇನ್ನು ಈ ಹೌತಿ ಬಂಡುಕೋರರು ಯಮನ್ನ ಹಲವು ಭಾಗಗಳ ಮೇಲೆ ಹಿಡಿತ ಹೊಂದಿದ್ದಾರೆ. ಹೀಗಾಗಿ ಯಮನ್ನಲ್ಲಿ ನಾಗರಿಕ ದಂಗೆಯ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಈ ಕಾರಣಕ್ಕಾಗಿಯೇ ಸೌದಿ ಅರೇಬಿಯಾ ಜಿಬೌಟಿಯಲ್ಲಿ ತನ್ನ ಸೇನಾ ನೆಲೆ ನಿರ್ಮಿಸಲು ಬಲವಾಗಿ ಬಯಸ್ತಾ ಇದೆ. ಇಲ್ಲಿ ಸೇನಾ ನೆಲೆ ಸ್ಥಾಪನೆಯಾದರೆ ಯಮನ್ನ ಹೌತಿ ಬಂಡುಕೋರರನ್ನ ಸುಲಭವಾಗಿ ಹತ್ತಿಕ್ಕಬಹುದು. ಜೊತೆಗೆ ಇರಾನ್ ಹರ್ಮುಜ್ ಕೊಲ್ಲಿ ಸಂಧಿಯನ್ನ ಸ್ಥಗಿತಗೊಳಿಸಿದ್ರೆ ಪರ್ಯಾಯ ಮಾರ್ಗವಾಗಿ ಈ ಬಾಬ್ ಎಲ್ ಮನಾದೇವ್ ಜಲಸಂಧಿಯನ್ನ ಬಳಸಿಕೊಂಡು ಇರಾನ್ಗೆ ಪ್ರತ್ಯುತ್ತರ ನೀಡಬಹುದು ಅನ್ನೋದು ಸೌದಿಯ ತರ್ಕವಾಗಿದೆ. ಇನ್ನು ಸೌದಿಯ ಜೊತೆ ಜೊತೆಗೆ ಯುರೋಪಿಯನ್ ಯೂನಿಯನ್ಗೂ ಕೂಡ ಜಿಬೌಟಿ ಅತ್ಯಂತ ಆಯಕಟ್ಟಿನ ಸ್ಥಳವಾಗಿ ಕಾಣ್ತಿದೆ. ಈ ಹಿಂದೆ ಯುರೋಪಿನ ಬಹುತೇಕ ರಾಷ್ಟ್ರಗಳು ರಷ್ಯಾದಿಂದಲೇ ಕಚ್ಚಾ ತೈಲ ಹಾಗೂ ನೈಸರ್ಗಿಕ ಅನಿಲವನ್ನ ಖರೀದಿ ಮಾಡ್ತಾ ಇದ್ವು. ಆದರೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಘೋಷಣೆ ಮಾಡಿದ ಬಳಿಕ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದೆ. ಹೀಗಾಗಿ ಯುರೋಪ್ ರಾಷ್ಟ್ರಗಳ ತೈಲ ಅವಲಂಬನೆ ಇದೀಗ ಗಲ್ಫ್ ರಾಷ್ಟ್ರಗಳ ಪೂರೈಕೆ ಮೇಲೆ ನಿಂತಿದೆ. ವಿಶ್ವದ 3ನೇ ಅತಿದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪ ಹೊಂದಿರುವ ಕತಾರ್ ಬದಲಾದ ಪರಿಸ್ಥಿತಿಯಲ್ಲಿ ಯುರೋಪ್ ರಾಷ್ಟ್ರಗಳಿಗೆ ಇಂಧನ ಪೂರೈಕೆಯ ಪರ್ಯಾಯ ರಾಷ್ಟ್ರವಾಗಿ ಬದಲಾಗಿದೆ. ಹೀಗಾಗಿ ಭವಿಷ್ಯದಲ್ಲಿ ಹಾರ್ಮುಜ್ ಜಲಸಂಧಿ ಬಂದಾದರೆ ಈ ತೈಲ ಅನಿಲ ಸಾಗಾಣಿಕೆಗೂ ತೊಂದರೆ ಆಗಲಿದೆ. ಜೊತೆಗೆ ಈ ರಾಷ್ಟ್ರಗಳಿಗೆ ತೈಲ ಸಿಗಲಾರದ ಸ್ಥಿತಿ ನಿರ್ಮಾಣವಾಗಲಿದೆ. ಇದರಿಂದಲೂ ಯುರೋಪ್ನ ಆರ್ಥಿಕತೆ ಜೊತೆಗೆ ಕತಾರ್ಗೂ ಕಂಟಕ ಕಾಡಲಿದೆ. 2021 ಎವರ್ಗ್ರೀನ್ ಎಂಬ ಸರಕು ಸಾಗಾಣಿಕೆ ಹಡಗು ಸುಯೇಜ್ ಕಾಲುವೆಯಲ್ಲಿ ಸಿಲುಕಿಕೊಂಡಿತ್ತು. ಇದರಿಂದಾಗಿ ಇಡೀ ಕಾಲುವೆಯಲ್ಲಿ 6 ಕಾಲ ಶಿಪ್ ಸಂಚಾರವನ್ನೇ ಬಂದ್ ಮಾಡಲಾಗಿತ್ತು. ಇದರಿಂದ ಸುಮಾರು 369 ಹಡಗುಗಳು ನಿಂತಲ್ಲೇ ನಿಲ್ಲಬೇಕಾಯಿತು. ಅಂದಾಜು $9 billion ಸರಕುಗಳ ವ್ಯಾಪಾರ ಸ್ಥಗಿತಗೊಂಡಿತ್ತು. ಒಂದು ವೇಳೆ ಬಾಬ್ ಎಲ್ ಮನಾದೇವ್ ಸಂಧಿಯಲ್ಲೂ ಇಂಥದ್ದೇ ತಡೆ ನಿರ್ಮಾಣಗೊಂಡ್ರೆ ಇಡೀ ಜಗತ್ತಿನ ಆರ್ಥಿಕತೆ ಮೇಲೆ ನೆಗೆಟಿವ್ ಎಫೆಕ್ಟ್ ಇರಲಿದೆ. ಹೀಗಾಗಿ ಯುರೋಪಿಯನ್ ಯೂನಿಯನ್ನ ಸೇನಾ ತುಕಡಿಗಳು ಸಹ ಜಿಬೌಟಿಯಲ್ಲಿ ಆಕ್ಟಿವ್ ಆಗಿದೆ. ಇದಲ್ಲದೆ ಇರಾನ್ ಹಾಗೂ ಯಮನ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲೂ ಯುರೋಪ್ ರಾಷ್ಟ್ರಗಳು ಈ ವ್ಯೂಹಾತ್ಮಕ ತಂತ್ರ ಅನುಸರಿಸ್ತಾ ಇವೆ. ಇನ್ನು ಸಂಘರ್ಷ ಕೇವಲ ಮಧ್ಯಪ್ರಾಚ್ಯ ದೇಶಗಳಿಗಷ್ಟೇ ಸೀಮಿತವಾಗಿಲ್ಲ. ಬದಲಾಗಿ ಜಿಬೌಟಿಯ ನೆರೆ ರಾಷ್ಟ್ರಗಳಲ್ಲೂ ಆಂತರಿಕ ಕಲಹಗಳು ನಡೀತಾನೇ ಇದೆ. ಜಿಬೌಟಿಯ ಪಕ್ಕದ ದೇಶ ಎರಿಟ್ರಿಯಾದಲ್ಲಿ ಈಗಲೂ ಸಂಘರ್ಷ ನಿರಂತರವಾಗಿದೆ. 1993 ಇಥಿಯೋಪಿಯಾದಿಂದ ಬೇರ್ಪಟ್ಟ ಈ ಪುಟ್ಟ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಕೇವಲ ನೆಪ ಮಾತ್ರಕ್ಕೆ ಇದೆ. ಇಸಾಯಸ್ ಅಫ್ವೇರ್ಕಿ ಆರಂಭದಿಂದಲೇ ಅಧ್ಯಕ್ಷರಾಗಿದ್ದಾರೆ. ಈಗಲೂ ಅವರ ಆಡಳಿತವಿದ್ದು ಚುನಾವಣೆಯೂ ನಡೆದಿಲ್ಲ. ದೇಶಕ್ಕೊಂದು ಸಂವಿಧಾನವೂ ಇಲ್ಲ. ಈ ದೇಶದಲ್ಲಿ ಅಸ್ತಿತ್ವದಲ್ಲಿ ಇರೋದೇ ಒಂದೇ ಒಂದು ಪಕ್ಷ, ಅದೇ ಪೀಪಲ್ಸ್ ಪಾರ್ಟಿ ಆಫ್ ಡೆಮೋಕ್ರೆಟಿಕ್ ಆ್ಯಂಡ್ ಜಸ್ಟಿಸ್. ಇನ್ನು ಸೊಮಾಲಿಯಾ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿಲ್ಲ. ಅರಾಜಕತೆಯಲ್ಲಿ ಮುಳುಗಿರುವ ಸೊಮಾಲಿಯಾದಲ್ಲಿ ಶಸ್ತ್ರಸಜ್ಜಿತ ಬಂಡುಕೋರರ ಗುಂಪೊಂದು ಸೊಮಾಲಿ ಲ್ಯಾಂಡ್ ಎನ್ನುವ ಹೆಸರಿನಲ್ಲಿ ಆಡಳಿತ ನಡೆಸ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಅಲ್ ಶಬೀಬ್ ಎನ್ನುವ ಇಸ್ಲಾಮಿಕ್ ಮಿಲಿಟರಿ ಪಡೆ ತನ್ನ ಹಿಡಿತ ಹೊಂದಿದೆ. ಇದು ಅಲ್ ಕೈದಾ ಉಗ್ರ ಸಂಘಟನೆ ಜೊತೆ ಲಿಂಕ್ ಹೊಂದಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಒಂದು ಕಾಲದಲ್ಲಿ ಸೊಮಾಲಿಯಾ ಕಡಲ್ಗಳ್ಳರ ಮೂಲಕವೇ ಕುಖ್ಯಾತಿಯಾಗಿತ್ತು. ಆದರೆ ಇದೀಗ ಪರಿಸ್ಥಿತಿ ತಹಬದಿಗೆ ಬಂದಿದೆ.
ಅಮೆರಿಕ, ಫ್ರಾನ್ಸ್, ಚೀನಾ ಹಾಗೂ ಜಪಾನ್ ರಾಷ್ಟ್ರಗಳು ಈ ಭಾಗದ ಮೇಲೆ ನಿರಂತರ ನಿಗಾ ಇರಿಸಿದ ಪರಿಣಾಮ ಕಡಲ್ಗಳ್ಳರ ಹಾವಳಿ ತುಸು ಕಡಿಮೆಯಾಗಿದೆ. ಅದರಲ್ಲೂ ಜಿಬೌಟಿಯಲ್ಲಿ ಅಮೆರಿಕ ಹಾಗೂ ಚೀನಾದ ಶಾಶ್ವತ ಸೇನಾ ನೆಲೆಗಳು ಸ್ಥಾಪನೆಯಾದ ಬಳಿಕ ಕಡಲ್ಗಳ್ಳತನಕ್ಕೆ ಕೊಂಚ ಬ್ರೇಕ್ ಬಿದ್ದಿದೆ. ಇನ್ನು ಇತ್ತ ಜಿಬೌಟಿಯ ಮತ್ತೊಂದು ನೆರೆ ರಾಷ್ಟ್ರ ಇಥಿಯೋಪಿಯಾದಲ್ಲಿ ಸಂಘರ್ಷವೇನೂ ಇಲ್ಲ. ಆದರೆ ಆಫ್ರಿಕಾ ಖಂಡದ ಅತಿ ಜನಸಂಖ್ಯೆಯುಳ್ಳ ಈ ರಾಷ್ಟ್ರಕ್ಕೆ ಗಡಿ ರಕ್ಷಣೆಯೇ ದೊಡ್ಡ ಸವಾಲು. ಪರಿಣಾಮವಾಗಿ ಪರಿಪೂರ್ಣವಾಗಿ ಭೂಗಡಿಯಿಂದಲೇ ಸುತ್ತುವರೆದಿರುವ ಇಥಿಯೋಪಿಯಾದ 95% ವ್ಯಾಪಾರ ವಹಿವಾಟು ಜಿಬೌಟಿ ಬಂದರುಗಳ ಮೂಲಕವೇ ನಡೆಯುತ್ತೆ. ಇನ್ನು ಜಿಬೌಟಿಯ ಆಂತರಿಕ ರಾಜಕಾರಣದ ಬಗ್ಗೆ ಹೇಳೋದಾದರೆ, ಇಸ್ಮಾಯಿಲ್ ಒಮರ್ ಗುಲ್ಲೆ ಈ ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ. 1999 ಅವರೇ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಜಿಬೌಟಿ ಪ್ರಜಾಪ್ರಭುತ್ವ ರಾಷ್ಟ್ರವಾದರೂ ಅಂತಹ ಉದಾರವಾದಿ ರಾಷ್ಟ್ರವಲ್ಲ. ಸದ್ಯ ಜಿಬೌಟಿ ಪೀಪಲ್ಸ್ ರ್ಯಾಲಿ ಫಾರ್ ಪ್ರೋಗ್ರೆಸಸ್ ಅನ್ನುವ ಒಂದೇ ಪಕ್ಷದ ಹಿಡಿತದಲ್ಲಿದೆ. ಬಾಕಿ ಉಳಿದ ಪಕ್ಷಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯವಿಲ್ಲ. ಇನ್ನು ಅಧ್ಯಕ್ಷ ಇಸ್ಮಾಯಿಲ್ ಒಮರ್ ಗುಲ್ಲೆ ವಿದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಹೀಗಾಗಿ ಅವರ ಪಕ್ಷವನ್ನ ಯಾರೋ ವಿರೋಧಿಸುವ ಗೋಜಿಗೆ ಹೋಗಿಲ್ಲ. ವಿಶೇಷ ಅಂದರೆ ಭಾರತದ ಜೊತೆಗೂ ಗುಲ್ಲೆ ವಿಶೇಷ ಬಾಂಧವ್ಯ ಹೊಂದಿದ್ದಾರೆ. 2019 ಭಾರತ ಸರ್ಕಾರ ಗುಲ್ಲೆ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಯಮನ್ನಿಂದ ಭಾರತೀಯರ ಸುರಕ್ಷಿತ ವಾಪಸಾತಿಯಲ್ಲಿ ತೋರಿದ ಕಾಳಜಿ ಸಹಕಾರಕ್ಕಾಗಿ ಗುಲ್ಲೆ ಅವರಿಗೆ ಈ ಪುರಸ್ಕಾರ ನೀಡಲಾಗಿದೆ. ಹೀಗೆ ಜಗತ್ತಿನ ಗಮನ ಸೆಳೆದಿರುವ ಜಿಬೌಟಿ ಆರ್ಥಿಕ ಸ್ಥಿತಿ ಮಾತ್ರ ಸದೃಢವಾಗಿಲ್ಲ. ಅತ್ಯಂತ ಕಡಿಮೆ ವರಮಾನ ಹೊಂದಿರುವ ಜಗತ್ತಿನ ರಾಷ್ಟ್ರಗಳಲ್ಲಿ ಜಿಬೌಟಿಯೂ ಒಂದಾಗಿದೆ. ಈ ರಾಷ್ಟ್ರದ GDP ಕೇವಲ $351 ಕೋಟಿ. ಇತ್ತೀಚಿನ ವರ್ಷಗಳಲ್ಲಿ ಆರ್ಥಿಕತೆ ಕೊಂಚ ಮಟ್ಟಿಗೆ ಸುಧಾರಿಸಿದೆ. ಕಳೆದ 15 ಜಿಬೌಟಿ GDP 104.91 ಕೋಟಿಯಿಂದ $351.51 ಕೋಟಿಗೆ ಜಿಗಿದಿದೆ. ಸದ್ಯ ಜಾಗತಿಕ GDP ಪಟ್ಟಿಯಲ್ಲಿ ಜಿಬೌಟಿ 172ನೇ ಸ್ಥಾನದಲ್ಲಿದೆ. ಜಿಬೌಟಿಯಲ್ಲಿ ನಡೆಯುತ್ತಿರುವ ಹಾಗೂ ಪ್ರಸ್ತಾವಿತ ಬೃಹತ್ ಮೂಲಸೌಕರ್ಯ ನಿರ್ಮಾಣದ ಕಾರ್ಯಗಳೆಲ್ಲವೂ ಸಾಲದ ನೆರವಿನ ಮೇಲೆಯೇ ನಡೆಯುತ್ತಿದೆ. ನಿಮ್ಗೆ ತಿಳಿದಿರಲಿ, ಜಿಬೌಟಿ ಇಲ್ಲಿವರೆಗೆ ಚೀನಾದಿಂದ ಬರೋಬ್ಬರಿ $1.4 ಬಿಲಿಯನ್ ಸಾಲದ ನೆರವು ಪಡೆದಿದೆ. IMF ಪ್ರಕಾರ, ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಲೆಕ್ಕಾಚಾರದಂತೆ, ಜಿಬೌಟಿ ತನ್ನ ದೇಶದ 45% ಸಾಲವನ್ನ ಪಡೆದಿದೆ. ಇನ್ನು ಸಾಲದ ಸುಳಿಯಲ್ಲೇ ರಾಷ್ಟ್ರ ಮುನ್ನಡೆಯುತ್ತಿದ್ರೂ ಜಿಬೌಟಿ ಆಂತರಿಕವಾಗಿ ಉತ್ತಮ ವ್ಯವಸ್ಥೆಯನ್ನ ರೂಪಿಸಿಕೊಂಡಿದೆ. ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳು ಸೇನಾ ನೆಲೆ ಹೊಂದಿದ್ದರೂ ಪರಸ್ಪರ ಕಾದಾಟಕ್ಕಿಳಿಯದಂತೆ ಜಿಬೌಟಿ ಪರಿಸ್ಥಿತಿಯನ್ನ ನಿಯಂತ್ರಿಸುತ್ತಿದೆ. ಎರಡು ದೈತ್ಯ ಶಕ್ತಿಗಳು ಒಂದೆಡೆ ಸೇರಿದಾಗ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚು. ಹಿಂದೊಮ್ಮೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕೂಡ. 2018 ಅಮೆರಿಕ ಯೋಧರ ಮೇಲೆ ಚೀನಾ ಸೈನಿಕರು ಲೇಸರ್ ದಾಳಿ ನಡೆಸಿದ್ದರು. ಈ ಕುರಿತು USA ಪ್ರತಿಭಟನೆ ದಾಖಲಿಸಿ ಚೀನಾ ಮೇಲೆ ಆರೋಪಿಸಿತ್ತು. ಆದರೆ ಚೀನಾ ಸಹ ಸುಮ್ಮನಾಗದೆ ಮರಳಿ ಅಮೆರಿಕದ ಮೇಲೆಯೇ ಗೂಢಾಚಾರಿಕೆಯ ಆರೋಪ ಹೊರಿಸಿತ್ತು. ಇಂತಹ ಸಂದಿಗ್ಧ ಸಮಯದಲ್ಲಿ ಜಿಬೌಟಿ ಆಡಳಿತ ಒಂದು ರಾಷ್ಟ್ರದ ಪರವಾಗಿ ನಿಲ್ಲದೆ ಸೂಕ್ಷ್ಮವಾಗಿ ವ್ಯವಹರಿಸಿ ಸಮಸ್ಯೆಯನ್ನ ಬಗೆಹರಿಸಿತ್ತು. ಕಾರಣ, ಈ ಎರಡು ರಾಷ್ಟ್ರಗಳಿಂದಲೂ ಜಿಬೌಟಿ ಆರ್ಥಿಕವಾಗಿ ಲಾಭ ಪಡೆಯುತ್ತಿದೆ. ಹೀಗೆ 10 ಕಾರಣದಿಂದ ಜಿಬೌಟಿ ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳವಾಗಿ ಗುರುತಿಸಿಕೊಂಡಿದೆ. ಇದೇ ಕಾರಣಕ್ಕಾಗಿ ವಿಶ್ವದ ಅನೇಕ ರಾಷ್ಟ್ರಗಳು ಜಿಬೌಟಿಯಲ್ಲಿ ಮಿಲಿಟ್ರಿ ನೆಲೆ ಸ್ಥಾಪಿಸಲು ನಾಮುಂದು ತಾಮುಂದು ಅಂತ ಹೇಳ್ತಾ ಇವೆ. ಭವಿಷ್ಯದಲ್ಲಿ ಉಂಟಾಗಬಹುದಾದ ಜಾಗತಿಕ ವಿಷಮ ಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಸೇನಾ ನೆಲೆಗಳ ಸ್ಥಾಪನೆ ಪೈಪೋಟಿ ಶುರುವಾಗಿದೆ. ಮಧ್ಯಪ್ರಾಚ್ಯ ವಲಯದಲ್ಲಿ ಸಂಘರ್ಷಗಳು ಏರ್ಪಟ್ಟರೆ ಹಾಗೂ ಇರಾನ್ ಅಥವಾ ಮತ್ಯಾವುದೇ ದೇಶ ಹರ್ಮುಜ್ ಜಲಸಂಧಿ ಹಾಗೂ ಬಾಬ್ ಎಲ್ ಮನಾದೇವ್ ಸಂಧಿಯನ್ನ ಭವಿಷ್ಯದಲ್ಲಿ ಬ್ಲಾಕ್ ಮಾಡಿದ್ರೆ ಅದನ್ನ ತಡೆಯುವ ನಿಟ್ಟಿನಲ್ಲಿ ಈ ಸೇನಾ ನೆಲೆಗಳು ಪ್ರಾಮುಖ್ಯತೆ ಪಡೆಯಲಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಿಬೌಟಿಯಲ್ಲಿ ಇನ್ನೂ ಅನೇಕ ದೇಶಗಳ ಮಿಲಿಟ್ರಿ ನೆಲೆಗಳು ಕಾಣಸಿಗಬಹುದಾಗಿದೆ. ಇನ್ನು ಭಾರತ ಸಹ ತನ್ನ ಸೇನಾ ಹಾಗೂ ನೌಕಾ ನೆಲೆಯನ್ನ ಜಿಬೌಟಿಯಲ್ಲಿ ಸ್ಥಾಪಿಸುವಲ್ಲಿ ಯಶ ಕಂಡ್ರೆ ದಕ್ಷಿಣ ಏಷ್ಯಾ ಹಾಗೂ ಗಲ್ಫ್ ವಲಯದಲ್ಲಿ ಚೀನಾದ ಪಾರಮ್ಯಕ್ಕೆ ಬ್ರೇಕ್ ಬೀಳಲಿದೆ. ಇದಾಗಿತ್ತು ಜಿಬೌಟಿಯ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳು. ನಿಮಗೆ ಈ ಜಿಬೌಟಿ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.